ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಮೂಡ ಸೈಟ್ ಹಗರಣದಲ್ಲಿ ಸಿಎಂಗೂ ಸಮನ್ಸ್ ನೀಡುತ್ತಾ ಜಾರಿ ನಿರ್ದೇಶನಾಲಯ. A4 ಭೂ ಮಾಲೀಕ ದೇವರಾಜು, A3 ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಯಾಗಿದೆ. A1 ಸಿಎಂ, A2 ಸಿಎಂ ಪತ್ನಿ ಪಾರ್ವತಿಯವರ ವಿಚಾರಣೆ ಬಾಕಿ. ಸಿಎಂ ಹಾಗೂ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ಕೂಡ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಜಾರಿ ಮಾಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. A4 ಭೂ ಮಾಲೀಕ ದೇವರಾಜು, A3 ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆ ಮುಗಿದಿದೆ. ಈಗಿರುವಂತಹದ್ದು ಈ ಪ್ರಕರಣದ A1 A2. A1 ಸಿಎಂ ಸಿದ್ದರಾಮಯ್ಯನವರು, A2 ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರು. ಹಾಗಾದ್ರೆ ಅವ್ರಿಗೂ ಕೂಡ ಸಮನ್ಸ್ ಜಾರಿ ಆಗುತ್ತಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ವಿಚಾರಣೆಯನ್ನು ನಡೆಸುವಂತಹದ್ದು ಯಾರನ್ನ ವಿಚಾರಣೆ ನಡೆಸಬೇಕು ಅನ್ನೋದು ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಈಗಾಗಲೇ A3 A4 ವಿಚಾರಣೆ ಮುಗ್ದಿರೋದ್ರಿಂದ A1 A2 ವಿಚಾರಣೆ ನಡೆಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ ಮುರಳಿ. ಖಂಡಿತ ಖಂಡಿತ ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಿಂದ ತಮ್ಮ ತನಿಖೆಯನ್ನ ಮೇಲೆ ಎತ್ಕೊಂಡು ಹೋಗುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮೂಡದ ಕಚೇರಿಯ ಮೇಲೆ ಅಂದ್ರೆ ಫಸ್ಟ್ FIR ಅನ್ನ, ECIR ಅನ್ನ, ರಿಜಿಸ್ಟರ್ ಅನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಮೂಡದ ಕಚೇರಿಯ ಮೇಲೆ ದಾಳಿಯನ್ನ ನಡೆಸುವಂಥದ್ದು. ಮೂಡದ ಕಚೇರಿಯ ಮೇಲೆ ದಾಳಿ ನಡೆಸಿದ ಬಳಿಕ ಒಂದಷ್ಟು ಮಾಹಿತಿಗಳನ್ನ, ಅಲ್ಲಿ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಮೂಡದ ಕಚೇರಿಯಲ್ಲಿ ದಾಳಿ ನಡೆಸದ ಅದೇ ಸಂದರ್ಭದಲ್ಲಿ ದೇವರಾಜ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿರ್ತಾರೆ. ಅಲ್ಲಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ರು. ಅವರ ಹೇಳಿಕೆಗಳು ಅವತ್ತು ದಾಖಲಾಗಿತ್ತು, ಅಂದ್ರೆ ಮೂಡದ ಕಚೇರಿಯ ಮೇಲೆ ಏನು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ. ಅದಾದ ನಂತರ ಮತ್ತೆ ದೇವರಾಜರನ್ನ ಕರೆಸಿದ್ರು, ವಿಚಾರಣೆಯನ್ನ ಮಾಡಿದ್ರು. ಅದಾದ ನಂತರ ಬೇರೆ ಬೇರೆಯ ಡೆವಲಪ್ಮೆಂಟ್ಗಳು ನಡೀತಾ ಹೋಯ್ತು. ಪ್ರೇಮ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಇದೆ, ಆ ಪಾತ್ರವನ್ನೆಲ್ಲ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಯಾಕೆಂದ್ರೆ ಆತುರದ ಕೆಲಸವನ್ನು ಎಲ್ಲೂ ಕೂಡ ಮಾಡಲಿಲ್ಲ. ಅಂದ್ರೆ ಮೂಡಾದ ಕಚೇರಿಯಲ್ಲಿ ದಾಳಿ ಮಾಡಿದ್ರು, ಮೂಡಾದ ಮಾಜಿ ಆಯುಕ್ತರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು, ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡ್ರು. ಅದಾದ ನಂತರ ಭೂಮಿಯನ್ನ ಮಾರಾಟ ಮಾಡಿದಂಥವ್ರು ಯಾರಿದ್ರು ಅವರನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರು. ಭೂ ಪರಿವರ್ತನೆ ಮಾಡಿದಂಥವ್ರು ಯಾರಿದ್ರು ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಈಗ ಮಲ್ಲಿಕಾರ್ಜುನ ಸ್ವಾಮಿಯವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಪಾರ್ವತಿ ಮತ್ತು ಅವರ ಪತಿ ಸಿದ್ದರಾಮಯ್ಯ ಅವರ ಇಬ್ಬರಿಗೂ ಕೂಡ ಸಮನ್ಸನ್ನು ಕೊಡುವಂತಹ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.